ಕೆಮ್ಮದಂಗ ಆಯ್ತಲ್ಲ. ಎಸ್ ಮಾಮ್, ಯಾರಿರ್ಬೋದು? ಇದ್ಯಟ್, ನಾನು ನಿನ್ ಜೊತೆ ಇಲ್ಲೇ ನಿಂತಿದ್ದೀನಲ್ವಾ, ನನಗೆ ಗೊತ್ತಿರತ್ತೆ. ಈಗ ತಪ್ಪು ಮಾಡಿದ್ ನೀನ್ ನಾನಲ್ಲ, ಸುಮ್ಮನೆ ಬೈಯದ್ಬಿಟ್ಟು ಅದ್ಯಾರಂತ ಹೋಗಿ ನೋಡು. ನಾನೇನ್ ತಪ್ಪು ಮಾಡಿದೆ? ಮೊಳಗ್ ಬಂದಾಗ ಡೋರ್ ಲಾಕ್ ಮಾಡ್ಕೊಂಡು ಬರ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಶಟ್ ಅಪ್ ತಿಪ್ಪು, ಈಗ ನಾನು ನೀನು ಜಗಳ ಆಡ್ತಾ ಕೂರೋ ಟೈಮ್ ಅಲ್ಲ. ಬಿ ಸೀರಿಯಸ್. ಯಾರೋ ನಮ್ಮ ಮಾತನ್ನ ಕದ್ದು ಕೇಳಿಸ್ಕೊಂಡಿದ್ದಾರೆ, ಅದ್ಯಾರು ಅಂತ ಫೈಂಡ್ ಔಟ್ ಮಾಡೋದ್ ಬಿಟ್ಟು ಛೇ ಇರು, ನಾನೇ ಅದ್ಯಾರು ಅಂತ ನೋಡ್ತೀನಿ. ಸುತ್ತಮುತ್ತ ಯಾರು ಕಾಣಿಸ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರು ದೀಪು, ನಂಗೆ ಮೊದಲೇ ಟೆನ್ಷನ್ ಆಗ್ತಾ ಇದೆ. ಯಾರಿರ್ಬೋದು? ನಮ್ಮ ಮಾತನ್ನ ಪೂರ್ತಿ ಕದ್ದು ಕೇಳಿಸ್ಕೊಂಡ್ರ, ಕೇಳಿಸ್ಕೊಂಡು ಹಂಗೆ ಹೋದ್ರ, ಯಾರಿರ್ಬೋದು? ಏನು ಸುಸ್ತಾಗ್ತಿದೆಯಲ್ವಾ? ಆಫೀಸಲ್ಲಿ ಎ ಸಿ ರೂಮಲ್ಲಿ ಕೂತು ಕೂತು ಅಭ್ಯಾಸ ಹೋಗಿತ್ತು. ನಾನು ಹಿಡಿದಿರೋ ಕೆಲಸ ಅರ್ಧಕ್ಕೆ ಬಿಟ್ಟಿರೋ ಹಿಸ್ಟ್ರಿನೇ ಇಲ್ಲ.
ತಗೋ ಬೇಗ ತುಂಬಿಸು. ಸಾಕ್ರೆ ಇಷ್ಟು, ಏನಕ್ಕೆಲ್ಲ ತುಂಬ್ತಾ ಇದ್ದೀರಾ? ನಾವೇನು ಊರ್ ಬಿಟ್ಟು ಹೋಗ್ತಾ ಇದೀವ? ವಾಪಸ್ ಬರ್ತೀವಿ ತಾನೆ. ಅಯ್ಯೋ ನೀನ್ ಬೇಗ ತುಂಬಿಸಮ್ಮ, ಪುಟ್ಟಿ ಪೂರ್ತಿ ಹುಷಾರಾಗೋರ್ಗು ನೀವು ಊರಿಂದ ಬರೋದೇ ಬೇಡ. ಅದು ಅಲ್ಲದೆ ಹಳ್ಳಿ ವಾತಾವರಣದಲ್ಲಿ ಇದ್ರೆ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳಿದಾರಲ್ಲ. ಅದ್ ಯಾಕೆ ಹಿಂಗಾಡ್ತೀಯೋ ಏನೋ ಗೊತ್ತಿಲ್ಲ, ದೆವ್ವಗಿವ ಮೆಟ್ಕೊಂಡೈತೆ ನಿನ್ಗೆ. ಇದ್ದಕ್ಕಿದ್ದಂಗೆ ಊರ್ಗೆ ಹೋಗು ಅಂತೀಯಲ್ಲ, ಮೊನ್ನೆನು ಹಿಂಗೆ ಆಡ್ಬಿಟ್ಟು ಬ್ಯಾಗ್ ತುಂಬಿಸ್ಬಿಟ್ಟು ವಾಪಸ್ ತಂದೆ. ನಾವಿಬ್ರು ಹೆಂಗಸ್ ಹೋಗಿ ಏನ್ ಮಾಡೋದು, ನೀವು ಜೊತೆಗೆ ಬಂದಿದ್ರೆ ಒಳ್ಳೇದಿತ್ತು. ನಾನು ಬರ್ತೀನಿ ಕಣೆ, ನನಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿದ ತಕ್ಷಣ ಅಲ್ಲಿ ಬಂದ್ಬಿಡ್ತೀನಿ ನಾನು. ಏನ್ ಕೆಲ್ಸನೋ ಏನೋ, ನಾನ್ ಕಾಣದ್ದು ಕೆಲ್ಸ 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 ಅಂತ ಬಡ್ಕೊಂಡಿದ್ದೆ ಬಂತು. ಇಷ್ಟು ವರ್ಷ ಏನ್ ಮಾಡ್ತೀಯ ಅಂತ ಯಾರಿಗೂ ಏನು ಹೇಳಿಲ್ಲ, ಕೈಯಲ್ಲಿ ನೋಡಿದ್ರೆ ಮುರ್ಕಾಸಿಲ್ಲ. ಡೇಯ್ ನಿಮ್ಮ ಅಮ್ಮನಿಗೆ ಸ್ವಲ್ಪ ಸುಮ್ಮನೆ ಕೇಳು, ಮೊದ್ಲೇ ನನಗೆ ಇಲ್ಲಿ ಟೆನ್ಷನ್ನು, ಅದ್ರಲ್ಲಿ ಇವ್ರದ್ದು ಬೇರೆ. ಅವ್ರು ಹೇಳೋದ್ರಲ್ಲಿ ಏನ್ರಿ ತಪ್ಪು? ನೀವು ಆಡೋದ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ನಿಜ ಹೇಳಿ, ಏನಾದ್ರೂ ಪ್ರಾಬ್ಲಮ್ಮಾ? ನೋಡು ಜಂತ್ಯ, ನಾನು ಇನ್ಮೇಲೆ ಸ್ವಲ್ಪ ಕೆಲಸ ಅಂತ ಹೊರಗಡೆ ಇರ್ತೀನಿ, ಮನೆಗೆ ಬಂದ್ರೆ ಬರ್ಬೋದು ಇಲ್ದಿರಲಿಲ್ಲ. ಹೇಗಿದ್ರು ಅಮ್ಮ ಇದ್ದಾರೆ, ನೀನು ಅವ್ರ ಜೊತೆ ಊರಿಗೆ ಹೋಗು. ಇಲ್ಲೇ ಇದ್ರೆ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗೋದಕ್ಕೆ ನನಗೆ ಮನ್ಸು ಬರಲ್ಲ. ಅಷ್ಟೇ ಕಣೆ. ಪೇಂಟಿಂಗ್ ನಡೀತಾ ಇದೆ ಕಣೆ, ಮನೆ ಎಲ್ಲ ಮಿಸ್ ಆಗಿದೆ. ದಿಢೀರಂತ ಪೇಂಟಿಂಗ್? ಅನ್ವಿತನ್ ರೂಮ್ ಅಲ್ಲಿ ಗೋಡೆ ಹಾಳಾಗಿತ್ತು, ರಮಣ್ ಕೆಲ್ಸಕ್ಕೆ ಹೋಗದೆ ಅವನ ಖುದ್ದಾಗಿ ನಿಂತು ಕೆಲಸ ಮಾಡಿಸ್ತಾ ಇದ್ದಾನೆ. ವಾವ್ ಸೂಪರ್ ಕಣೆ, ತಂಗಿಗೆ ಇಷ್ಟೆಲ್ಲ ಮಾಡೋರು, ಇಂತ ನಿಂತಿ ಪ್ರೆಗ್ನೆಂಟ್ ಅಂತ ಗೊತ್ತಾರೆ, ಏನೆಲ್ಲ ಮಾಡಾಕಿಲ್ಲ. ರಾಧಾ ನಿಜವಾಗ್ಲೂ ಲಕ್ಕಿ ಕಣೆ, ಹ್ಯಾಂಡ್ಸಮ್ ರಿಚ್ ಸೊಫಿಸ್ಟಿಕೇಟೆಡ್ ಗಂಡ ಸಿಗೋದು ಪುಣ್ಯ ಮಾಡಿರ್ಬೇಕು. ಹಲೋ. ಹಾ ಇದ್ದೀನಿ ಇದ್ದೀನಿ, ಮತ್ತೆ ಏನ್ ಸಮಾಚಾರ, ನನ್ಗೇನ್ ಕಾಲ್ ಮಾಡಿದ್ದು? ಏನಿಲ್ಲ, ಹೀಗೆ ಇವತ್ತು ಆಫೀಸ್ಗೆ ಹೋಗಿಲ್ಲ, ಮನೇಲಿ ಒಬ್ಳೆ ಕೂತಿದ್ದೆ, ಅದಕ್ಕೆ ಮಾತಾಡೋಣ ಅಂತ ಮಾಡಿದೆ. ಹೌದಾ, ನಾನು ಇವತ್ತು ಆಫೀಸ್ಗೆ ಹೋಗಿಲ್ಲ. ಟೇಬಲ್ಸ್, ಪಿಲ್ಲೋಸ್, ಪೇಂಟಿಂಗ್ಸ್, ಬೆಡ್ಸ್, ಇದೆಲ್ಲ ನನ್ನ ರೂಮಿಗೆ ಹೇಗೆ ಬಂತು? ಸಾರಿ ದೀಪು, ಆ್ಯಕ್ಚುಲಿ ಈ ಥಿಂಗ್ಸ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ನಾನೇ ಹೇಳಿದ್ದು. ನಿಮ್ಗೆ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ಕೊಂಡು ಎಲ್ಲ ಇಲ್ಲೇ ಇಟ್ಬಿಟ್ವಿ. ಸಾರಿ ನಿಮ್ಗೆ ಮುಂಚೆನೇ ಇನ್ಫಾರ್ಮ್ ಮಾಡೋಕೆ ಆಗಲಿಲ್ಲ. ಓಹ್, ನೀನು ಇಲ್ಲಿ ಶಿಫ್ಟ್ ಮಾಡೋಕ್ಕೆ ಹೇಳಿದ್ಯಾ? ನೋ ಇಶ್ಯೂಸ್, ನೋ ಇಶ್ಯೂಸ್ ಅಟ್ ಆಲ್. ನಿನ್ನ ಕೆಲಸ ಎಲ್ಲ ಮುಗಿಯೋ ತನಕ ಇಲ್ಲೇ ಇಟ್ಬಿಡು, ನೋ ಪ್ರಾಬ್ಲಮ್. ನಿನ್ನ ಬೇಜಾರು ಮಾಡ್ಕೊಳ್ಳಂತ ನಂಗೆ ಗೊತ್ತಿತ್ತು. ಥ್ಯಾಂಕ್ಸ್ ದೀಪು. ಅಯ್ಯೋ ದೇವ್ರೆ, ಜ್ವರ ಜಾಸ್ತಿ ಆಗಿದೆ. ಪುಟ್ಟಕ್ಕ ನಿನ್ಗೇನಾಯ್ತು? ಬೆಳಗ್ಗೆಯಿಂದ ಚೆನ್ನಾಗೇ ಇದ್ದಲ್ವಾ, ಇದ್ದಕ್ಕಿದ್ದಾಗೆ ಇಷ್ಟೊಂದು ಜ್ವರ ಹೇಗೆ ಬಂತು? ನಂಗೂ ಅದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಜ್ವರ ಬರಬೇಕು ಅಂದರೆ ಒಂದು ಕಾರಣ ಬೇಕಲ್ವಾ? ಮಳೇಲಿ ಆಟಾಡಿಲ್ಲ, ಐಸ್ ಕ್ರೀಮ್ ತಿಂದಿಲ್ಲ, ನಿದ್ದೆಗೆಟ್ಟಿಲ್ಲ, ಏನಿಲ್ಲ, ಆದರೂ ಹೇಗೆ ಸಡನ್ನಾಗಿ ಜ್ವರ ಬಂತು? ರಾಧಾ,
ಇದನ್ನ ಕೊಡ್ಸು, ಸ್ವಲ್ಪ ಎನರ್ಜಿ ಸಿಗುತ್ತೆ. ಅನ್ವಿತಾ, ಯಾಕೆ ಹತ್ತಿ ಇಳಿಯೋದು ಮಾಡ್ತೀಯ? ನನಗೆ ಹೇಳಿದ್ರೆ ನಾನೇ ತೊಗೊಂಡು ಬರ್ತಿರ್ಲಿಲ್ವಾ? ನೀನು ಶುರು ಮಾಡ್ಕೊಂಡ್ಯಾ ರಾಧಾ. ನೀವೆಲ್ಲರೂ ಸೇರ್ಕೊಂಡು ನನ್ನನ್ನು ರೂಮಲ್ಲಿ ಲಾಕ್ ಮಾಡಿ, ನಾನು ಎಲ್ಲೂ ಎದ್ದು ಓಡಾಡಲ್ಲ. ಹಾಗಲ್ಲ ಅನ್ವಿತಾ, ಇಲ್ಲಿಂದ ಅಡುಗೆ ಮನೆಯೇ ಅಷ್ಟು ದೂರ ಇದೆ, ನೀನು ಓಡಾಡಿ ಸುಸ್ತು ಮಾಡ್ಕೋಬೇಡ ಅಂದೆ. ಐ ಆಮ್ ಆಲ್ ಫೈನ್. ನಾನು ಒಂದು ಕಡೆ ಸುಮ್ಮನೆ ಕೂತಿದ್ರೆ ಕಾಲು ದಪ್ಪ ಆಗಿರೋ ಥರ ಫೀಲ್ ಆಗುತ್ತೆ, ಅದಕ್ಕೆ ಓಡಾಡ್ತೀನಿ. ಹ್ಞೂ, ಆದರೂ ಹುಷಾರು ಅನ್ವಿತಾ, ಜಾಸ್ತಿ ಮೆಟ್ಲು ಹತ್ತಿ ಇಳಿಯೋದು ಮಾಡಬೇಡ. ಸರಿ ಸರಿ, ಪುಟ್ಟಕ್ಕ ಇವಾಗ ಹೇಗಿದ್ದಾಳೆ? ಜ್ವರ ಜಾಸ್ತಿ ಆಗ್ತಿದೆ ಅನ್ವಿತಾ, ಆಗಲೇ 90 degrees ಇತ್ತು, ಈಗ 95 degrees ಆಗಿದೆ. ಓಹ್, ಹೈ ಫೀವರು. ಛೇ, ಇದ್ಯಾವಾಗ ಶುರುವಾಯಿತು? ಅದೇ ಅನ್ವಿತಾ, ರಮಣ್ಗೆ ಸಹಾಯ ಮಾಡೋದಕ್ಕೆ ಅಂತ ಓಡಾಡ್ತಿದ್ಲಲ್ವಾ, ಅವಾಗಿಂದ ಹೀಗಾಗಿದೆ. ಓ, ಅಂದರೆ ಅದ್ರ ಮಧ್ಯೆ ಏನೋ ಆಗಿದೆ. ಐಸ್ ಕ್ರೀಮ್ ಏನಾದರೂ ತಿನ್ಲ? ಇಲ್ಲ ಅನ್ವಿತಾ, ನಾನು ಅದನ್ನೇ ಕೇಳ್ತಿದ್ದೆ, ಹಾಗೆಲ್ಲ ಏನೂ ತಿಂದಿಲ್ಲ. ನಿನ್ನ ವಾರ್ಡ್ರೂಮ್ನಲ್ಲಿರೋ ಐಟಮ್ಸ್ನ ದೀಪಿಕಾ ರೂಮ್ಗೆ ಶಿಫ್ಟ್ ಮಾಡೋಣ ಅಂತ ರಮಣ್ ಹೇಳಿದ್ರು. ಆ ವಿಷಯನ ದೀಪಿಕಾಗೆ ಹೇಳಕ್ಕೆ ಹೋದಳು, ವಾಪಸ್ ಬರಲೇ ಇಲ್ಲ. ಓ, ದೀಪಿಕನ್ ರೂಮ್ ಹತ್ರ ಹೋಗಿದ್ಲ? ನಿನ್ನ ರೂಮ್ ಕ್ಲೀನ್ ಮಾಡ್ತಾ ತುಂಬ ಧೂಳಿತ್ತಲ್ವಾ? ನನಗನ್ಸುತ್ತೆ ಅದ್ರ ಎಫೆಕ್ಟೇ ಇದು, ಡಸ್ಟ್ ಅಲರ್ಜಿ ಆಗಿರಬೇಕು. ಪುಟ್ಟಕ್ಕ ಎದ್ದೇಳು, ಸ್ವಲ್ಪ ಹಾಲು ಕುಡಿ. ಸ್ವಲ್ಪ ಕುಡಿ ಪುಟ್ಟಕ್ಕ, ಆಮೇಲೆ ಕುಡಿತೀನಿ. ಸರಿ, ಆಗಿದ್ರೆ ನೀನು ಆರಾಮಾಗಿ ಮಲ್ಕೋ, ನಾವೆಲ್ಲ ಇಲ್ಲೇ ಇರ್ತೀವಿ, ಸರಿನಾ? ಎಲ್ಲ ಸರಿ ಹೋಯ್ತು, ಎಲ್ಲ ಒಳ್ಳೇದಾಗ್ತಾ ಇದೆ, ಒನ್ ಬೈ ಒನ್ ಎಲ್ಲ ನನ್ನ ಕಂಟ್ರೋಲ್ಗೆ ಬರ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈ ಹೊಸ ಟೆನ್ಷನ್ ಮಧ್ಯ ನನಗೆ ಆ ಹ್ಯಾಪಿನೆಸ್ನ ಎಂಜಾಯ್ ಮಾಡೋದಕ್ಕೆ ಅವಕಾಶ ಸಿಗ್ತಿಲ್ಲ. ಯಾರು ನಮ್ಮ ಮಾತು ಕೇಳಿಸ್ಕೊಂಡ್ರು ಅನ್ನೋದು ಗೊತ್ತಾಗಲೇಬೇಕು, ಇಲ್ಲ ನನ್ನ ತಲೆ ಕೆಟ್ಟೋಗುತ್ತೆ, ಇವತ್ತು ರಾತ್ರಿ ನಿದ್ದೆ ಇಲ್ದಂಗೆ ಆಗುತ್ತೆ. ಮಾಮ್, ನಂಗೆ ಅನ್ಸುತ್ತೆ ಅಲ್ಲಿ ಕೆಮ್ಮು ಕೇಳಿಸ್ತಲ್ಲ, ಅದರ ಹಿಂದೆ ಯಾವುದೋ ಫಿಸಿಕ್ ಲೆಕ್ಕಾಚಾರ ಇದೆ. ನೀನು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ ನಿಂಗೆ ಉತ್ತರ ಸಿಗುತ್ತೆ. ವಾಟ್? ಸೈನ್ಸು ಫಿಸಿಕ್ಸಾ? ವಾಟ್ ಆರ್ ಯು ಸೇಯಿಂಗ್ ದೀಪು? ಅದನ್ನೆಲ್ಲ ಇಲ್ಲಿ ಹೇಗೆ ಯೂಸ್ ಮಾಡ್ತೀಯ? ಮಾಮ್, ಮನೆಯಲ್ಲಿ ಪೇಂಟಿಂಗ್ ನಡೀತಾ ಇದೆ, ಅನ್ವಿತನ್ ರೂಮ್ ಖಾಲಿ ಇದೆ, ಅಲ್ಲಿ ಯಾರೋ ಕಾರ್ನರ್ ನಿಂತು ಕೆಮ್ಮಿದ್ದಾರೆ, ಅದು ನಮ್ಮ ರೂಮ್ ಹತ್ರ ಎಕೋ ಹೊಡೆದಿದೆ. ಅದಕ್ಕೆ ನಮಗೆ ಇಲ್ಲೇ ಎಲ್ಲೋ ನಮ್ಮ ರೂಮ್ ಹತ್ರ ಕೆಮ್ಮಿತರ ಅನಿಸಿದೆ ಅಷ್ಟೇ. ಇದರಲ್ಲಿ ಜಾಸ್ತಿ ಯೋಚನೆ ಮಾಡುವಂಥದ್ದು ಏನಿದೆ? ಇದೆಲ್ಲ ಸೈನ್ಸು. ರೂಮ್ ಖಾಲಿ ಇದ್ರೆ ಎಕೋ ಜಾಸ್ತಿ ಆಗುತ್ತೆ, ಇಲ್ಲೂ ಅದೇ ಆಗಿದೆ. ನಿನಗಿದೆಲ್ಲ ಗೊತ್ತಾಗಲ್ಲ ಬಿಡು. ಅಮ್ಮ ತಾಯಿ, ಸ್ವಲ್ಪ ಬಾಯಿ ಮುಚ್ತೀಯಾ? ಏನೇನೋ ಮಾತಾಡಿ ನನ್ನ ಮೂಡ್ ಹಾಳು ಮಾಡಬೇಡ. ಈಗಾಗಲೇ ತಲೆ ಕೆಟ್ಟಿದೆ, ಅದ್ರ ಮಧ್ಯ ಈ ಫಿಸಿಕ್ಸ್ ಅಂತೆ ಎಕೋ ಅಂತ. ಮಾಮ್, ಅದ್ಯಾರು ಅಂತ ನನಗೆ ಗೊತ್ತಾಯ್ತು ಮಾಮ್. ಐ ಥಿಂಕ್ ಅದು ರಮಣ್ ಅಂತ ಮಾತ್ರ ಹೇಳ್ಬೇಡ, ಕಪ್ಪಾಳಕ್ಕೆ ಬೀಳತ್ತೆ. ಮಾತಾಡೋ ಹೋಗಿದ್ರೆ ಏನಾದ್ರು ಯೂಸ್ ಆಗುವಂಥದ್ದು ಮಾತಾಡು. ಸುಮ್ಮನೆ ಏನೇನೋ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಪ್ಲೀಸ್ ದೀಪು, ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಮಾತಾಡು. ಹಲೋ, ನಾಟ್ ಈಸಿ ಆಟ್ ಆಲ್. ಒಂದು ಎರಡು ದಿನ ಪಟಪಟ ಅಂತ ಪೇಂಟ್ ಹೊಡೆದ್ಬಿಟ್ರೆ ಕೆಲಸ ಎಲ್ಲ ಮುಗೀತಲ್ಲಿ. ಓ ವಾವ್.
ಅಯ್ಯೋ ಸುಮ್ಮನೆ ಇರೋದ, ಇಷ್ಟಕ್ಕೆಲ್ಲ ಯಾರಿಗಾರು ಕೈ ನೋವು ಬರುತ್ತಾ? ಅದು ಸಡನ್ ಆಗಿ ಕೈ ಎತ್ತದನಲ್ಲ, ಅವಾಗ ಮಸಲ್ ಕ್ಯಾಚ್ ಆದಂಗೆ ಆಯ್ತಷ್ಟೇ. ಪಾಪ, ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಹ್ಮ್, ನಂಗೊತ್ತು, ನೀವು ಮಲ್ಕೊಳ್ಳಿ. ಆಯ್ತು. ಆದ್ರೂ ಕೈಕಲ್ ನೋವೇನಾದ್ರೂ ಇದ್ರೆ ಹೇಳಿ, ಪೇನ್ ಕಿಲ್ಲರ್ ಮುಲಾಮ್ ಇದೆ, ಬೇಕಿದ್ರೆ ಹಚ್ತೀನಿ. ನೋ ಥ್ಯಾಂಕ್ಸ್, ನಿಮ್ ಮುಲಾಮು ಬೇಡ, ನೀವು ಹಚ್ಚೋದು ಬೇಡ. ಹೇ ಬಟ್ ಎನಿವೇಸ್, ಥ್ಯಾಂಕ್ಸ್ ಟು ಮಿಲ್ಕ್. ಹೀಗೆ ಇಡ್ತಾ ಇರಿ, ಚೆನ್ನಾಗಿರುತ್ತೆ. ಮಿಲ್ಕ್? ಯಾವ ಮಿಲ್ಕು? ನಾನು ಯಾವಾಗಿಟ್ಟೆ? ಅದೇ, ನೀವು ದಿನಾಗ್ಲೂ ತಂದು ಇಲ್ಲಿ ಇಡ್ತೀರಲ್ಲ, ನಾನು ಸ್ನಾನ ಆದ್ಮೇಲೆ ಕುಡಿತೀನಲ್ಲ, ಆ ಮಿಲ್ಕು. ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ಏನೂ ಇಟ್ಟಿಲ್ಲ, ನನ್ಗೇನೂ ಗೊತ್ತಿಲ್ಲ. ನೋನೋ, ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲು ನಿಜವಾಗ್ಲು ನನ್ನ ಹಾಲನ್ನ ತಂದಿಟ್ಟಿಲ್ಲ ರಮಣ್. ನೀವು ಇಟ್ಟಿಲ್ಲ ಅಂದ್ರೆ ಇನ್ಯಾರು ಇಟ್ರು? ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ಅಲ್ಲೇ ಇದ್ದು ಎಲ್ಲ ಅಬ್ಸರ್ವ್ ಮಾಡಿ, ಆ್ಯಂಡ್ ಪದೇ ಪದೇ ನನಗೆ ಫೋನ್ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಾರೆ, ಗೊತ್ತಾಯ್ತಾ? ಗಾಡ್, ದಿಸ್ ಇಸ್ ಜಸ್ಟ್ ಇಂಪಾಸಿಬಲ್. ಒಬ್ರೊಬ್ರನ್ನು ತುಳಿದು ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇದೆ. ಯಾಕೆ ಮಾಮ್, ಏನಾಯ್ತು? ಅದೇನೋ ಅಂತಾರಲ್ಲ, ಕಪ್ಪೆನ ತಕ್ಕಡಿಗೆ ಹಾಕ್ದಂಗೆ ಅಂತ, ಹಾಗಾಗಿದೆ. ಮಾಮ್, ಏನಾದರೂ ಪ್ರಾಬ್ಲಮಾ? ಕೇಳ್ತಿಯಲ್ಲ, ಯಾರು ಏನು ಮಾಡಿದ್ರು ಮಾಮ್? ಇದಾನಲ್ಲ ಆ ನನ್ನ ಎಡ್ಗೈ ಬಂಟ ರುದ್ರೇಗೌಡ, ಹಾಳಾದವನು, ಮತ್ತೆ ಕಿತಾಪತಿ ಮಾಡ್ತಿದ್ದಾನೆ. ಅವನ ಹೆಂಡತಿ ಮಗುನ ಊರು ಕಳಿಸ್ತಿದ್ದಾನಂತೆ. ಮತ್ತೆ ಅವನು? ಅವನು ಎಲ್ಲೂ ಹೋಗಿಲ್ಲ, ಅವನು ಇಲ್ಲೇ ಇದ್ದಾನಂತೆ. ಬಟ್ ಅವನ ಫ್ಯಾಮಿಲಿನ ಲಗೇಜ್ ಸಮೇತ ಊರಿಗೆ ಕಳಿಸಿದಾನಂತೆ. ಈಸ್ ಅಪ್ ಟು ಸಮಥಿಂಗ್. ಅವನು ಏನೋ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ ಅಂತ ಅನ್ಸುತ್ತೆ. ಮಾಮ್, ನೀನು ಸುಮ್ಮನೆ ಓವರಾಗಿ ಟೆನ್ಷನ್ ಮಾಡ್ಕೋತಿದ್ಯಾ? ಅವನ ಹೆಂಡತಿ ಮಗನ ಊರಿಗೆ ಕಳಿಸಿದ್ರೆ ಒಳ್ಳೇದೇ ಆಯಿತು. ವಾಟ್? ಯಾಕೆ ಮಾಮ್ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಅವ್ನು ನಿನಗೆ ಹೆಲ್ಪ್ ಆಗಲಿ ಅಂತ ಹೀಗೆ ಮಾಡಿರ್ಬೋದಲ್ವಾ? ಹೆಂಡತಿ ಮಕ್ಕಳಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ, ನಿನ್ನ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಹೀಗೆ ಮಾಡಿರ್ಬೋದು. ನನ್ನ ಕೆಲಸ? ಮೈ ಫುಟ್. ದೀಪು, ನೀನೆಂಥ ಇಡಿಯಟ್ಟು, ನಿನಗೇನು ಅರ್ಥನೇ ಆಗೋದಿಲ್ಲ. ಅವನು ನನ್ನ ವಿರುದ್ಧ ಏನೋ ಮಾಡಿದ್ದಾನೆ, ಆ ವಿಷಯ ನನಗೆ ಗೊತ್ತಾಗಿದೆ ಅನ್ನೋ ಭಯಕ್ಕೆ ಅವನ ಫ್ಯಾಮಿಲಿನ ಊರಿಗೆ ಕಳಿಸ್ತಾನೆ. ಅವ್ರು ಇಲ್ಲೇ ಇದ್ದರೆ ಅವನ ಕೆಲಸ ಮಾಡೋದಕ್ಕಾಗಲ್ಲ, ನಿಜ. ಬಟ್ ಅದು ನಾನು ಹೇಳಿದ ಕೆಲಸ ಅಲ್ಲ, ನನ್ನನ್ನು ಹಾಳು ಮಾಡೋ ಕೆಲಸ. ಹಾಗಾದ್ರೆ ರುದ್ರನ್ ಏನು ಮಾಡ್ತೀಯ ಮಾವ್? ಅವ್ನ ಕೈಕಾಲು ಮುರಿತೀಯಾ? ಐ ಆಮ್ ನಾಟ್ ಎನ್ ಈಡಿಯಟ್. ಇರೋನವನೊಬ್ಬ, ಅವನ ಕೈಕಾಲು ಮುರಿದು ಕೂಡಿಸಿದ್ರೆ ಇರೋ ಕೆಲಸ ಯಾರು? ನೀನು ಮಾಡ್ತೀಯಾ? ಅವನನ್ನು ಹೇಗೆ ಕಂಟ್ರೋಲಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅಂದ್ಕೊಂಡ ಹಾಗೆ ನನ್ನ ವಿರುದ್ಧ ಅವನೇನಾದರೂ ಮಾಡ್ತಾ ಇದ್ದಾನೆ ಅನ್ನೋ ಸಣ್ಣ ಕ್ಲೂ ಸಿಗಲಿ, ಅವಾಗಿದೆ ಅವನಿಗೆ. ಪುಟ್ಟಕ್ಕ, ಯಾಕಿಷ್ಟು ನಡುಗ್ತಿದ್ಯಾ? ಎದ್ದೇಳು ಪುಟ್ಟಕ್ಕ, ಹೇಳು ಪುಟ್ಟಕ್ಕ, ಏನಾಯ್ತು ಪುಟ್ಟಕ್ಕ? ಕೆಟ್ಕನ್ಸೇನಾದ್ರು ಬಿತ್ತಾ?
ಜ್ವರ ಜಾಸ್ತಿ ಆಗಿ ಏನಾದ್ರು ನಡುತ್ತಾ ಇದ್ದಾಳ? ಎಷ್ಟು ಟಿಪ್ಸ್ ಇದ್ರು ಹೇಳ್ತಾನೆ ಇಲ್ವಲ್ಲ ಪುಟಕ? ಏಳು ಪುಟಕ, ನಾನು ನಿನ್ ಪಕ್ಕನೇ ಇದ್ದೀನಿ, ಹೆದರ್ಕೋಬೇಡ. ಏಳು ಪುಟಕ, ಪುಟಕ